ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಕಳೆದ ಒಂದು ವಾರ ನಾನು ಪ್ರವಾಸದಲ್ಲಿ ಕಾರ್ಯಕ್ರಮಗಳು ಹಾಗೆ ಹೀಗೆ ಸ್ನೇಹಿತರನ್ನ ಭೇಟಿ ಮಾಡೋದು. ಸೊ ನಾನು ಯೂಶ್ವಲಿ ಪ್ರವಾಸದಲ್ಲಿ ಇರುವ ಸಂದರ್ಭದಲ್ಲೂ ಕೂಡ ನನ್ನ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಹೋಗ್ತೇನೆ. ಸಾಧ್ಯ ಆದರೆ ಮಧ್ಯದಲ್ಲಿ ನಾನು ವಿಶ್ಲೇಷಣೆಗಳನ್ನು ಮಾಡ್ತೀನಿ. ಆದರೆ ಈ ಬಾರಿ ಅದು ಸಾಧ್ಯನೇ ಆಗಿಲ್ಲ. ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಮಳೆ, ಮಳೆಯ ನಡುವೆ ಓಡಾಟ, ಮಧ್ಯೆ ಬಸ್ಸುಗಳು ಸಿಗದೆ ಪರದಾಟ, ಯಾರದೋ ಸ್ನೇಹಿತರ ವಾಹನದಲ್ಲಿ ಇನ್ನೊಂದು ಕಡೆ, ಹೀಗಾಗಿ ನನಗೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನುವೇ ಇವತ್ತು ನಾನು ಮಾತನಾಡ್ತಾ ಇರುವುದು ಆಹಾರ ಪದ್ಧತಿಯ ಕುರಿತು. ಯಾಕೆಂದರೆ ಸಿದ್ದರಾಮಯ್ಯನವರು ಮಾಂಸಾಹಾರವನ್ನು ಸೇವಿಸಿ ದೇವಸ್ಥಾನಕ್ಕೆ ಹೋದರು ಅನ್ನೋದನ್ನು ಒಂದು ಇಶ್ಯೂ ಮಾಡಲಾಗ್ತಾ ಇದೆ. ಇದರಲ್ಲೇ ಮಾಧ್ಯಮಗಳ ಪಾತ್ರ ಕೂಡ ಇದೆ. ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸೊ ಭಾರತೀಯ ಜನತಾ ಪಕ್ಷದವರಿಗೆ, ಹಾಗೆಯೇ ಸಂಘ ಪರಿವಾರದವರಿಗೆ, ಮಾಧ್ಯಮದಲ್ಲಿರುವ ಸಂಘದ ಬಟ್ಟಂಗಿಗಳಿಗೆ ಸಿದ್ದರಾಮಯ್ಯ ಒಂದು ಸವಾಲಾಗಿ ಕಾಣ್ತಾ ಇದ್ದಾರೆ. BJPಯನ್ನು ಹಿಮ್ಮೆಟ್ಟಿಸುವುದಿದ್ದರೆ, ಅವರನ್ನು ಸೋಲಿನ ದವಡೆಗೆ ತಳ್ಳುವುದಿದ್ದರೆ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ ಸಾಧ್ಯ ಎಂದು ಅವರಿಗೆ ಅನ್ನಿಸತೊಡಗಿದೆ. ಆದ್ದರಿಂದ ಆಹಾರದ ವಿಚಾರ ಏನಿದೆ ಅದು ವಿವಾದಕ್ಕೆ ಕಾರಣ ಆಗಿದೆ. ಸೊ ಈ ಸಂದರ್ಭದಲ್ಲಿ ಹಲವು ಪ್ರತಿಕ್ರಿಯೆಗಳನ್ನು BJPಯವರು ನೀಡ್ತಾನೆ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಉತ್ತರ ಕೂಡ ಕೊಟ್ಟಿದ್ದಾರೆ. ದೇವರು ಇಂತಹ ಆಹಾರವನ್ನು ಸ್ವೀಕರಿಸಿ ಬಾ ಅಂತ ಹೇಳಿದ್ದಾನೆಯೇ, ಹೇಳ್ತಾನೆಯೇ ಅನ್ನೋ ಪ್ರಶ್ನೆ ಕೂಡ ಅವರು ಕೇಳಿದ್ದಾರೆ. ಆಹಾರ, ಭಾರತದ ಆಹಾರ ಪದ್ಧತಿ ಏನಿದೆ, ಅದು ಬೆಳೆದು ಬಂದದ್ದು ಹೇಗೆ? ಸೊ ಸುಮಾರು 5,000 ವರ್ಷಗಳ ಇತಿಹಾಸ ಇರುವ ಈ ದೇಶದಲ್ಲಿ ವೈದಿಕ ಪರಂಪರೆ ಬೆಳೆದದ್ದು ಹೇಗೆ, ವೇದ ಕಾಲದಲ್ಲಿ ಹೇಗಿತ್ತು? ಸಾಧಾರಣವಾಗಿ ಪ್ರತಿ ಸಂದರ್ಭದಲ್ಲೂ ಕೂಡ ವೇದಗಳನ್ನು, ಸನಾತನ ಧರ್ಮವನ್ನು ಪ್ರತಿಪಾದಿಸುವ ಜನ ಈಗ ಮಾಂಸಾಹಾರವನ್ನು ವಿರೋಧಿಸ್ತಿದ್ದಾರೆ. ಆದರೆ ಇದಕ್ಕೆ ಅಪವಾದ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಪ್ರಮೋದ್ ಮುತಾಲಿಕ್, ಅವರು ಮಾತ್ರ ಮಾಂಸಾಹಾರ ಸ್ವೀಕಾರವನ್ನು ಸ್ವಾಗತಿಸಿದ್ದಾರೆ. ಅದಕ್ಕೆ ಬೇರೆ ಕಾರಣಗಳು ಇದೆ. ಸಿದ್ದರಾಮಯ್ಯನವರನ್ನು ವಿರೋಧಿಸುವುದಕ್ಕೆ ಮಾಂಸಾಹಾರವನ್ನು ವಿರೋಧಿಸುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ಚಿಂತನೆ ಸಂಘ ಪರಿವಾರದ ಒಳಗೆ ಪ್ರಾರಂಭ ಆಗಿದೆ. ನೀವು ಮಾಂಸಾಹಾರವನ್ನು ತಿರಸ್ಕಾರ ಮಾಡಿದ ತಕ್ಷಣ ಈ ದೇಶದ ಬಹುಸಂಖ್ಯಾತ ಜನರ ಬೆಂಬಲವನ್ನು ಕಳೆದುಕೊಳ್ತೀವಿ. ಯಾಕಂದರೆ ಈ ದೇಶದಲ್ಲಿ ಇರುವ ಬಹುಸಂಖ್ಯಾತರು ಮಾಂಸಾಹಾರಿಗಳು, ಇದು ವಾಸ್ತವ. ಈ ವಾಸ್ತವದ ಅರಿವಿನಲ್ಲಿ ಮುತಾಲಿಕ್ ಈ ಒಂದು ಹೇಳಿಕೆ ನೀಡಿದ್ದಾರೆ ಅಂತ ಅನಿಸುತ್ತೆ. ವೇದ ಕಾಲ ಹೇಗಿತ್ತು? ಇಡೀ ಭಾರತೀಯ ಧಾರ್ಮಿಕ ನಂಬಿಕೆ ಇದೆಯಲ್ಲ, ಅದು ಹುಟ್ಟಿದ್ದು ಹೇಗೆ? ಪಂಚಭೂತಗಳ ಏನು ಪೂಜೆ ಈ ದೇಶದಲ್ಲಿ ಪ್ರಾರಂಭ ಆಯಿತು ಪ್ರಿಮಿಟಿವ್ ಸಂದರ್ಭದಲ್ಲಿ, ವೇದ ಕಾಲದಲ್ಲಿ. ಅದಕ್ಕೂ ಮೊದಲು ಮನುಷ್ಯರಿಗೆ ಪ್ರಕೃತಿ ಅನ್ನುವುದು ವಿಸ್ಮಯ ಆಗಿತ್ತು, ಆಶ್ಚರ್ಯವನ್ನು ಉಂಟು ಮಾಡ್ತಿತ್ತು. ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಂಬಂಧ ಏನಿದೆ ಅದು ಕಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಪಂಚಭೂತಗಳ ಪೂಜೆ ಪ್ರಾರಂಭ ಆಯಿತು, ಸೂರ್ಯಾರಾಧನೆ ಪ್ರಾರಂಭ ಆಯಿತು, ಭೂಮಿಯ ಪೂಜೆ, ಗಾಳಿ ಮತ್ತು ಗಾಳಿಯಿಂದ ಬಂದಂಥ ಬೇರೆ ಬೇರೆ ದೇವರುಗಳು ಹೀಗೆ ನಡೆದಿತ್ತು. ಆದರೆ ವೇದ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಮಾಂಸಾಹಾರ ಸಾಮಾನ್ಯ ಆಗಿತ್ತು. ಪ್ರಿಮಿಟಿವ್ ಸ್ಥಿತಿಯಲ್ಲಿ ಬೆಳೆದಂಥ ಒಬ್ಬ ಮನುಷ್ಯ ಇದನ್ನಲ್ಲ, ಅವರು ಪ್ರಕೃತಿಯಲ್ಲಿ ಏನು ಸಿಗ್ತಾ ಇತ್ತೋ ಅದನ್ನು ತಿಂತಾ ಇದ್ದ. ವ್ಯವಸಾಯ ಪ್ರಾರಂಭ ಆಗುವ ಮೊದಲು ಮಾಂಸಾಹಾರವೇ ಅವನ ಆಹಾರ ಆಗಿತ್ತು. ಸೊ ವೇದ ಕಾಲದಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಇದನ್ನು ಉಲ್ಲೇಖಿಸಲಾಗಿದೆ. ಇದನ್ನು ವಿವೇಕಾನಂದರು ತಮ್ಮ ಬರವಣಿಗೆಯಲ್ಲಿ ಹೇಳಿದ್ದಾರೆ. ಸೊ ಯಾರು ವಿವೇಕಾನಂದರನ್ನ ಈಗ ಪೂಜೆ ಮಾಡ್ತಾರಲ್ಲ, ಅವರು ಈ ವಿಚಾರ ಬಿಟ್ಕೊಡ್ತಾರೆ. ಯಾರಾದರೂ ಅತಿಥಿಗಳು ಬಂದರೆ, ಅವನು ದೊಡ್ಡ ವ್ಯಕ್ತಿಯಾಗಿದ್ದರೆ, ಸಾಧು ಸಂತ ಆಗಿದ್ದರೆ, ಹಸುವಿನ ಕರುವನ್ನು ಕೊಯ್ದು ಆಹಾರವನ್ನು ಕೊಡಲಾಗ್ತಾ ಇತ್ತು. ಬ್ರಾಹ್ಮಣರು ಕೂಡ ಮಾಂಸಾಹಾರ ಶ್ರೇಷ್ಠ ಅಂತ ನಂಬಿದ್ರು. ಸೊ ಹೀಗಾಗಿ ಭಾರತ ಸಂಪ್ರದಾಯದಲ್ಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಮೂಲ ಸ್ಥಾನವನ್ನು ಮಾಂಸಾಹಾರ ಪಡೆದಿರುತ್ತೆ.
ಆದರೆ ಕಾಲಘಟ್ಟದಲ್ಲಿ ಬಂದಾಗ, ಶ್ರೇಷ್ಠತೆಯ ಪ್ರಶ್ನೆ ಬಂದಾಗ, ಸೊ ಅದು ಬೇರೆ ರೂಪವನ್ನು ಪಡೆಯಿತು. ಬ್ರಾಹ್ಮಣರು ತಮ್ಮ ಆಹಾರ ಪದ್ಧತಿಯನ್ನು ಬದಲಿಸಿಕೊಂಡರು, ಅವರು ಶಾಖಾಹಾರಿಗಳಾದರು, ಸಸ್ಯಾಹಾರಿಗಳಾದರು, ಮಾಂಸಾಹಾರವನ್ನು ಬಿಟ್ಟು ಸಸ್ಯಾಹಾರವನ್ನು ಅವರು ಸ್ವೀಕರಿಸೋದಕ್ಕೆ ಪ್ರಾರಂಭ ಮಾಡಿದರು. ಅದಾದಮೇಲೆ ಹೇಗೆ ಬ್ರಾಹ್ಮಣ್ಯ ಅನ್ನುವುದು ಶ್ರೇಷ್ಠತೆಯ ಪ್ರತೀಕ ಅಂತಾಯಿತೋ, ಬ್ರಾಹ್ಮಣರು ತೆಗೆದುಕೊಳ್ಳುವ ಆಹಾರ ಕೂಡ ಶ್ರೇಷ್ಠ ಅನ್ನುವ ಸ್ಥಿತಿ ಬಂತು. ಆದರೆ ಅದು ಈ ದೇಶದ ಮೂಲ ಆಹಾರ ಅಲ್ಲ. ನಾಗರಿಕತೆ ಕಳೆದ ಹಾಗೆ ಬದಲಾಗ್ತಾ ಬಂತು. ಆದ್ದರಿಂದ ಮಾಂಸಾಹಾರ ಶ್ರೇಷ್ಠವಲ್ಲ, ಕನಿಷ್ಠ ಅನ್ನುವ ನಂಬಿಕೆಯ ಹಿಂದೆ ಬ್ರಾಹ್ಮಣ್ಯದ ಮನಸ್ಸು. ಯಾರು ಯಾವ ಆಹಾರ ಬೇಕಾದರೂ ಸ್ವೀಕರಿಸಬಹುದು. ನಾನು ಮಾಂಸಾಹಾರ ಸ್ವೀಕರಿಸಲ್ಲ, ನಾನು ಸಸ್ಯಾಹಾರ. ಹಾಗಂತ ಇನ್ನೊಬ್ಬರು ಮಾಂಸಾಹಾರವನ್ನು ಸ್ವೀಕರಿಸಿದರೆ ಅವರಿಗೆ ಕನಿಷ್ಠರು ಅನ್ನೋದನ್ನು ನಾನು ನಂಬಲ್ಲ. ಅದು ಅವರವರ ಆಯ್ಕೆ. ಈ ಆಯ್ಕೆಯ ವಿಚಾರ ಅವರವರಿಗೆ ಬಿಟ್ಟು. ಇನ್ನು ದೇವಸ್ಥಾನಕ್ಕೆ ಬರೋಣ. ದೇವಸ್ಥಾನದಲ್ಲಿ ನೀವು ಬಂದರೆ ನಮ್ಮಲ್ಲಿರುವ ಎಷ್ಟೋ ಕೋಟಿ ದೇವತೆಗಳಲ್ಲಿ ಮಾಂಸಾಹಾರ ಸ್ವೀಕರಿಸುವ ದೇವತೆಗಳ ಸಂಖ್ಯೆ ಕೂಡ ಹೆಚ್ಚಿದೆ. ಬಲಿ ಕೊಡುವ ಪದ್ಧತಿ ಏನು ಬಂತು, ಬಲಿ ಕೊಡುವ ಪದ್ಧತಿ ಕೂಡ ಮಾಂಸಾಹಾರದಿಂದನೇ ಬಂದದ್ದು. ಪ್ರಾಣಿ ಬಲಿ ನೀಡಿ ಅದನ್ನು ಪ್ರಸಾದ ಅಂತ ಸ್ವೀಕರಿಸುವಂಥ, ದೇವರಿಗೆ ಅರ್ಪಣೆ ಮಾಡುವಂಥ. ನಾನು ಯಾವ ಆಹಾರ ಸ್ವೀಕರಿಸ್ತೇನೋ ಅದರ ಒಂದು ಭಾಗವನ್ನು ದೇವರಿಗೆ ಕೊಡೋದು. ಸೊ ಹೀಗಾಗಿ ಮಾಂಸಾಹಾರಿ ದೇವತೆಗಳು ಸಾಕಷ್ಟಿದ್ದಾರೆ. ಮತ್ತೆ ಯಾರ್ಯಾರು ಮಾಂಸಾಹಾರಿಗಳು ಅನ್ನೋದನ್ನು ಹೇಳ್ಬೋದು. ಈಗ ನಾವು ರಾಮ ಕೃಷ್ಣರನ್ನು ನಾವು ಪೂಜೆ ಮಾಡ್ತೀವಿ, ಸಸ್ಯಾಹಾರಿಗಳಲ್ಲ ಅವರು. ರಾಮ ಮಾಂಸಾಹಾರಿಯಾಗಿದ್ದ ಅನ್ನೋದಕ್ಕೂ ನಮಗೆ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಅವರು ಸಿಗ್ತಾರೆ. ಹಾಗೆಯೇ ಶ್ರೀಕೃಷ್ಣ ಕೂಡ ಯಾದವನಾಗಿದ್ದ, ಅವನು ಮಾಂಸಾಹಾರಿಯಾಗಿದ್ದ. ಸೊ ಆದ್ದರಿಂದ ನಮ್ಮ ದೇವರುಗಳೇ ಮಾಂಸಾಹಾರಿ ಆಗಿರುವಾಗ ಅವರು ಮಾಂಸ ತಿಂದ್ಕೊಂಡು ಬಂದರೆ ಏ ಬರಬೇಡ ಹೊರಗೆ ನಿಂತ್ಕೋಬೇಕು ಅಂತ ಹೇಳ್ತಾರೆ. ದಟ್ ಈಸ್ ರಾಂಗ್. ಆದರೆ ಮಾಂಸಾಹಾರ ಕನಿಷ್ಠ ಅನ್ನುವ ಪ್ರಚಾರ ಇವತ್ತು ಮಾಧ್ಯಮಗಳಲ್ಲಿ ನಡೀತಿದೆ. ಮತ್ತೆ ಅಲ್ಲಿ ಶ್ರೇಷ್ಠತೆಯ ಪ್ರಶ್ನೆ. ಅವರಿಗೆ ಇತಿಹಾಸ ಗೊತ್ತಿಲ್ಲ. ಭಾರತದಲ್ಲಿ ದೇವರುಗಳ ಕಲ್ಪನೆ ಹೇಗೆ ಬೆಳೀತು ಅಂತ ಗೊತ್ತಿಲ್ಲ. ಯಾವ್ಯಾವ ದೇವರುಗಳು ಏನನ್ನ ಆಹಾರವನ್ನು ಸ್ವೀಕರಿಸ್ತಾರೆ ಗೊತ್ತಿಲ್ಲ. ಎಲ್ಲಿದೆ ರೀ ನಮ್ಮ ಭಾರತೀಯ ದೇವರುಗಳೆಲ್ಲ ಸಸ್ಯಾಹಾರಿಗಳು ಅನ್ನೋದು ಬರ್ಕೊಂಡಿದೆಯಾ? ಆದರೆ ಅವು ಮಾಂಸಾಹಾರಗಳು ಅನ್ನುವುದಕ್ಕೆ ನಮಗೆ ಹಳೆಯ ಪುರಾಣಗಳಲ್ಲಿ ಪುರಾವೆಗಳು ಸಿಗ್ತವೆ, ಹಾಗೆಯೇ ಉಳಿದ ಗ್ರಂಥಗಳಲ್ಲಿ ಸಿಗ್ತವೆ ನಮಗೆ ಅಲ್ವಾ. ಸೊ ಹಾಗಿರುವಾಗ ದೇವರು ಮಾಂಸಾಹಾರಿ ಅನ್ನುವುದಕ್ಕೆ ಪೂರಕ ಆಕರ ಗ್ರಂಥಗಳಿವೆಯೇ ಹೊರತು ಆತ ಸಸ್ಯಾಹಾರಿ ಅನ್ನುವುದಕ್ಕಲ್ಲ. ಬಹಳ ಸ್ಪಷ್ಟವಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದರೆ ರಾಜಕೀಯ ಕಾರಣಕ್ಕೆ ಈ ವಿವಾದವನ್ನು ಸೃಷ್ಟಿಸಲಾಗಿದೆ. ಅದರ ಒಂದು ಹಂತವನ್ನು ಮೀರಿ ಅದು ಬೆಳೆಸುವುದಕ್ಕೆ BJP ಕೂಡ ಮನಸ್ಸಿಲ್ಲ. ಯಾಕೆಂದರೆ ಅವರಿಗೆ ಭಯ ಇದೆ, ಮಾಂಸಾಹಾರಿಗಳನ್ನು ಸಂಖ್ಯೆ ಹೆಚ್ಚಿರುವುದರಿಂದ ಅವರನ್ನು ಗುಡ್ ಬುಕ್ಸ್ನಲ್ಲಿ ಇಟ್ಕೋಬೇಕು ಅಂತೇಳಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾರೆ. ಕೆಲವು ಚೀಟು ಪೂಟುಗಳು ಅವು ಇವು ಮಾತಾಡ್ತವೆ. ಯಾರೋ ಅಗ್ರಹಾರದಿಂದ ಬಂದಂಥವ್ರು ಮಾತಾಡ್ಕೊಂಡು ಹೋಗ್ತಾರೆ. ಆದರೆ ಸಂಘ ಪರಿವಾರದವರಿದ್ದಾರೆ, ಹಾಗೆಯೇ ಮೂಲ ಇವರಿದೆ. ಅದನ್ನೇ ಪ್ರಮೋದ್ ಮುತಾಲಿಕ್ ಹೇಳಿ, ಮಾಂಸಾಹಾರಿ ಆಹಾರ ಅಂತ ವಿರೋಧಿಸಬೇಡಿ ಅಂತ. ಮತ್ತು ನೀವು ಮಾಂಸಾಹಾರ ವಿರೋಧಿಸುವ ಮೂಲಕ ಬಹುಸಂಖ್ಯಾತ ಜನರ ಬೆಂಬಲವನ್ನು ಕಳ್ಕೊತೀರಿ. ಬಹುಸಂಖ್ಯಾತರು ಮಾಂಸಾಹಾರಿಗಳು, ಅಲ್ಪಸಂಖ್ಯಾತರು ಸಸ್ಯಾಹಾರಿಗಳು, ಇದು ವಾಸ್ತವ. ಆದರೆ ಇದನ್ನು ಹುಟ್ಟು ಹಾಕಿದ್ದು ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಬೇಕು ಅಂತ ಇದನ್ನು ಹುಟ್ಟಾಕಿದ್ದೆ. ಸಿದ್ದರಾಮಯ್ಯನವ್ರನ್ನ ಹೇಗೆ ಬಗ್ಗಿಸಬೇಕು ಅನ್ನೋದು ಬಹುದೊಡ್ಡ ಚಿಂತೆ ಆಗೋಗ್ಬಿಟ್ಟಿದೆ ಸಂಘ ಪರಿವಾರದವರಿಗೆ, BJPಯವರಿಗೆ. ಏನಾದರೂ ಒಂದು ಇಶ್ಯೂ ಕ್ರಿಯೇಟ್ ಮಾಡಬೇಕು, ಹೋಗ್ಬಿಟ್ಟು ಯಾರು ಮೊಟ್ಟೆ ಹೊಡೆದಂತೆ ಅವನು BJPಯವನೋ ಕಾಂಗ್ರೆಸ್ನವನೋ ಅಂತ ಚರ್ಚೆ. ಸರ್ಕಾರ ಇದೆ ಕಣ್ರಿ ನಿಮ್ಮದು, ಇಂಥ ಘಟನೆಗಳು ನಡೆಯುತ್ತೆ ನೋಡಬೇಕಾದವರು ನೀವೇ ನಿಂತ್ಕೊಂಡು ಪಿತೂರಿ ಕೊಟ್ಟು ಮಾಡಿಸ್ಬಿಟ್ಟು ಚಂದ ನೋಡ್ತೀವಿ. ಸೊ ಆದ್ದರಿಂದ ಇದು ಪ್ರಶ್ನೆಯೇ ಅಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಮಾಂಸಾಹಾರ ಮೂಲವಾದದ್ದು, ಸಸ್ಯಾಹಾರ ನಂತರ ಬಂದದ್ದು, ಮತ್ತು ಆಹಾರ ಪದ್ಧತಿಯಲ್ಲಿ ಇದು ಶ್ರೇಷ್ಠ ಇದು ಕನಿಷ್ಠ ಅನ್ನುವುದು ಇಲ್ಲ. ಯಾರಾದರೂ ಅದು ನಂಬಿದರೆ ಅದು ರಾಂಗ್, ಅದವರು ತಪ್ಪು. ಶ್ರೇಷ್ಠತೆಯ ಪ್ರಶ್ನೆಯನ್ನು ದಯವಿಟ್ಟು ಇಲ್ಲಿ ತರಬೇಡಿ. ಯಾವುದನ್ನು ತರ್ಕೊಡೋದು ಶ್ರೇಷ್ಠತೆಯ ಪ್ರಶ್ನೆ, ಯಾವುದು ಶ್ರೇಷ್ಠ ಕನಿಷ್ಠ ಅಂತಿಲ್ಲ. ನೀವು ಅದು ಹೇಗೆ ಬಂದಿದ್ದು ಅಂದರೆ, ಯಾರು ಮಾಂಸಾಹಾರಿಗಳಿದ್ದಾರೋ
ಅವರು ಕನಿಷ್ಠರು ಅಂತ ನಿಮ್ಮ ಮನಸ್ಸಿನ ಒಳಗಡೆ ತುಂಬಿದೆ. ಅವರ ಆಹಾರವನ್ನು ಕನಿಷ್ಠ ಅಂತೀರಿ. ಅಂದರೆ ಆಹಾರದಲ್ಲಿರುವ ವೈವಿಧ್ಯಮಯವಾದ ಒಂದು ಇದೆಯಲ್ಲ, ಅದನ್ನು ತುಚ್ಛೀಕರಿಸುವುದು. ಒಂದೇ ಜನ ಒಂದೇ ರೀತಿಯ ಆಹಾರವನ್ನು ಸ್ವೀಕರಿಸಬೇಕು ಅಂತ ಇವರೇನು ನಿಯಮ ಮಾಡಿದ್ರು ನನಗೇನು ಆಶ್ಚರ್ಯ ಕಾಣಲ್ಲ. ಯಾಕೆಂದರೆ ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಆಹಾರ ಪದ್ಧತಿ, ಇದು ಇವರ ಎಜೆಂಡಾ. ಈ ಎಜೆಂಡಾಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಯಿಂದ ಬೇಕಾದ ಅಗತ್ಯ ಇದೆ ಅಂತ ನಾನು ಹೇಳಕ್ಕೆ ಬರ್ತೇನೆ. ಆದ್ದರಿಂದ ಇದು ವಿವಾದವೇ ಅಲ್ಲ, ಎಲ್ಲ ಭಾರತೀಯರು ಗೊತ್ತು, ಎಲ್ಲ ಆಹಾರವೂ ಶ್ರೇಷ್ಠವೇ, ಎಲ್ಲ ಆಹಾರವೂ ದೈವ ಸ್ವರೂಪಿಯಾದದ್ದು. ಪ್ರತಿಯೊಂದು ಆಹಾರ ಈ ಮಣ್ಣಿನಿಂದ ಬಂದಿರುತ್ತೆ. ಪ್ರಾಣಿಗಳಾದರೂ ಕೂಡ ನಮ್ಮ ನಡುವೆ ಬೆಳೆದಂಥವು, ಬೇರೆ ಅಲ್ವೇ ಅಲ್ಲ. ಆದ್ದರಿಂದ ಯಾರು ಇದನ್ನು ಮಾಡ್ತಾ, ಇದಕ್ಕೆ ರಾಜಕೀಯ ಉದ್ದೇಶ ಇದೆಯೇ ಹೊರತು ಇನ್ಯಾವುದೂ ಅಲ್ಲ. ಅದಕ್ಕೆ ಬಳಸ್ಕೊಳ್ಳಾಗ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.